ಕನ್ನಡ ಬಿಗ್ ಬಾಸ್ ಓಟಿಟಿ ಯ ಮೊದಲ ಆವೃತ್ತಿ ಯಶಸ್ವಿಯಾಗಿದೆ 42 ದಿನಗಳ ಬಿಗ್ ಬಾಸ್ ಓಟಿಟಿ ಪಯಣದಲ್ಲಿ 8 ಜನ ಸ್ಪರ್ಧಿಗಳು ಫೈನಲಿಸ್ಟ್ ಆದರು ಅದರಲ್ಲಿ ಕಿರುತೆರೆ ನಿರೂಪಕ ಸೋಮಣ್ಣ ಮಾಚಿಮಾಡ ಕೂಡ ಒಬ್ಬರು ಬಿಗ್ ಬಾಸ್ ಓಟಿಟಿ ಯಲ್ಲಿ ಸೋಮಣ್ಣ ಭಾವನಾತ್ಮಕವಾಗಿ ಜನರಿಗೆ ಹತ್ತಿರವಾದರು ಬಿಗ್ ಬಾಸ್ ಓಟಿಟಿ ಮನೆಯೊಳಗೆ ಕಾಲಿಟ್ಟ ಮೊದಲ ದಿನವೇ ಸೋಮಣ್ಣ ತಮ್ಮ ಮಾಜಿ ಪತ್ನಿಯನ್ನು ನೆನೆದು ಕಣ್ಣೀರು ಹಾಕಿದ್ದರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮುಕ್ತವಾಗಿ ಹೇಳಿಕೊಂಡಿದ್ದರು ನಾನು ತುಂಬಾ ಎಮೋಷನ್ ವ್ಯಕ್ತಿ ಬೇರೆಯವರು ಅಳುವುದನ್ನು ನೋಡಿದರೆ ನನಗೂ ಅಳು ಬರುತ್ತದೆ ನನ್ನ ಜೀವನದ ಕೆಲಘಟನೆಗಳನ್ನು ನೆನಪು ಮಾಡಿಕೊಂಡಾಗ ಅಳು ಬರುತ್ತದೆ ದುಃಖದ ಜೊತೆ ಜೀವಿಸುತ್ತಿದ್ದೇನೆ ಕೆಲವು ಜನರ ಬದುಕಿನ ವಾಸ್ತವನೇ ಬೇರೆ ಇರುತ್ತೆ ಜನ ನೋಡುವ ರೀತಿಯೇ ಬೇರೆ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಹೆಚ್ಚು ಭಾವುಕನಾಗಿದ್ದು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ನನ್ನ ಜೀವನದಲ್ಲಿ ನಡೆದ ಕೈ ಘಟನೆಗಳಿಂದ ನಾನು ಮಾನಸಿಕವಾಗಿ ತುಂಬಾ ನೊಂದಿದ್ದೇನೆ ನಾನು ನನ್ನ ಖಾಸಗಿ ಜೀವನವನ್ನು ಹಾಳು ಮಾಡಿಕೊಂಡೆ ಆ ನೋವು ಮನಸ್ಸಿನಲ್ಲಿ ತುಂಬಾ ಕಾಡುತ್ತಿತ್ತು ನನ್ನ ಮಾಜಿ ಪತ್ನಿಗೆ ಬಿಗ್ ಬಾಸ್ ಶೋ ಎಂದರೆ ತುಂಬಾ ಇಷ್ಟ ಈ ಹಿಂದೆ ಕೂಡ ನಾನು ಬಿಗ್ ಬಾಸ್ ಹೋಗುವ ಬಗ್ಗೆ ಮಾತುಕತೆ ನಡೆದಿತ್ತು ಈ ಬಾರಿ ನಾನು ಬಿಗ್ ಬಾಸ್ ಗೆ ಸೆಲೆಕ್ಟ್ ಆದಾಗ ನನ್ನ ಆತ್ಮೀಯರಿಗೆ ಹೇಳಿದ್ದೆ ಹೋಗುವ ಹಿಂದಿನ ದಿನ ಆಕೆಗೆ ಕರೆ ಮಾಡಿ ವಿಷಯ ತಿಳಿಸಿದೆ ಅವರು ಕೂಡ ಖುಷಿಯಾದರು ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಅವರಿಗೆ ಮೆಸೇಜ್ ಮಾಡಿಲ್ಲ ಏಕೆಂದರೆ ಬಿಗ್ ಬಾಸ್ ಮನೆಯೊಳಗೆ ನಾನು ನನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದೆ ನನ್ನ ಜೀವನ ಈ ರೀತಿ ಇದೆ ಎಂದು ಹೇಳಿರುವುದು ಆಕೆಗೆ ಬೇಜಾರಾಗಿರಬಹುದು ಅವರ ಕರೆ ಬರಲಿ ಎಂದು ಆಶಿಸುತ್ತೇನೆ ಹೀಗೆಂದು ಸೋಮಣ್ಣ ಅವರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಂಡರು